ಎಲ್ಲರೂ ನಮಸ್ಕಾರ ಎಲ್ಲರಿಗೂ ಬೋನ್ನಾಡು ವೆಂದ್ರಂಡ್ ಆಪೆಡ್ ಚಾನಲ್ಗೆ ವೆಲ್ಕಮ್. ನೀವು ನಮ್ಮ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಬಂದರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡ ಮೇಲೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಪ್ರೆಸ್ ಮಾಡಿ, ನೋಟಿಫಿಕೇಶನ್ ಆಲ್ ಅನ್ನು ಸೆಲೆಕ್ಟ್ ಮಾಡಿ ನಾವು ಮಾಡುವಂಥ ಪ್ರತಿ ಒಂದು ವೀಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಬೇಗ ಚಾನಲ್ ಒಳಗಡೆ ಎಂಟ್ರಿ ಆಗೋಣ. ಆ್ಯಂಡ್ ಇವತ್ತು ನಾವು ಒಂದು ಅಮೇಝಿಂಗ್ ಟಾಪಿಕ್ನ ತಂದಿದ್ದೀನಿ ನಿಮ್ಮ ಮುಂದೆ. ತುಂಬ ಜನಕ್ಕೆ ಈ ಕಾನ್ಸೆಪ್ಟ್ ಎಲ್ಲಿಂದ ತರ್ತಾನೆ ಅಂತ ನಿಮ್ಗೆ ಹುಡುಕ್ತಾರಲ್ಲ. ಸೊ ಏನು ಗೊತ್ತಾ ಕಾನ್ಸೆಪ್ಟ್ ಇವತ್ತು ಬಂದು, ವೈ ಹರ್ಬಲ್ ಲೈಫ್ ಫಾರ್ ವೆಯ್ಟ್ ಲಾಸ್. ಯಾಕೆ ಹರ್ಬಲ್ ಲೈಫೇ ಬೇಕು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ, ಬೇರೆ ಏನೇನೋ ಇದೆ ಅಲ್ವಾ ಅಂತೇಳಿ. ಫಸ್ಟು ಬಂದು ಯಾಕೆ ಅಂತ ಹೇಳೋದು, ವೈ ಅಂದರೆ ಯಾಕೆ ಅಂತೇಳಿ. ಸೊ ತುಂಬ ಜನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ಏನೇನೋ ಹುಡುಕ್ತಾ ಇರ್ತೀರ, ಮನೆಯಲ್ಲೇ ಹೋಮ್ ರೆಮಿಡೀಸ್ ಆಗಿರ್ಬೋದು, ಇಲ್ಲಾಂದರೆ ಒಂದೊಂದು ಮಸಾಜ್ ಸೆಂಟರ್ಸ್ ಆಗಿರ್ಬೋದು, ಒಂದೊಂದು ದೊಡ್ಡ ದೊಡ್ಡ ಕಂಪ್ನಿಗಳು ವೆಯ್ಟ್ ಲಾಸ್ ಮಾಡ್ತೀವಿ ಬನ್ನಿ ಅಂತೇಳಿ ಇಷ್ಟಿಷ್ಟು ಪ್ಯಾಕೇಜಸ್ ಅಂತ ಮಾಡಿರ್ಬೋದು. ಸೊ ಎಷ್ಟೊಂದಿದೆ, ಐ ಆಮ್ ನಾಟ್ ಅಂಡರ್ ಎಸ್ಟಿಮೇಟ್, ಯಾವುದನ್ನು ನಾನು ಅಂಡರ್ ಎಸ್ಟಿಮೇಟ್ ಮಾಡೋಕ್ಕೋಗಲ್ಲ ಈ ವಿಡಿಯೋದಲ್ಲಿ. ನಿಮ್ಮ ನಿಮ್ಮ ಬುದ್ಧಿಗೆ ಬಿಟ್ಟಿರೋವಂಥದ್ದು. ಹರ್ಬಲ್ ಲೈಫ್ ಯಾಕೆ ಬೆಸ್ಟ್ ಅಂತ ಅಂದರೆ, ನನಗೆ ಗೊತ್ತಿರೋಂಗೆ ಫಸ್ಟು ಬಂದು ಪ್ರೈಸಿಂಗ್. ಹರ್ಬಲ್ ಲೈಫ್ ತುಂಬ ಜನ ಅನ್ಕೊಳ್ಳೋ ಥರ ತುಂಬ ಕಾಸ್ಟ್ಲಿ ಏನಲ್ಲ. ಹರ್ಬಲ್ ಲೈಫ್ ಇಸ್ ಕಡಿಮೆನೆ, ಪ್ರತಿಯೊಬ್ಬರೂ ಯೂಸ್ ಮಾಡೋಷ್ಟು ಕಡಿಮೆನೆ ಅದು. ನಾವು ಅನ್ಕೊಳ್ತೀವಿ ಅಷ್ಟೇ ಹರ್ಬಲ್ ಲೈಫ್ ಬಂದು ತುಂಬ ಕಾಸ್ಟ್ ಜಾಸ್ತಿ, ನಮ್ಮ ಕೈ ಯೂಸ್ ಮಾಡೋಕ್ಕಾಗಲ್ಲ, ಆ್ಯಂಡ್ ಇದು ಬಂದು ಶ್ರೀಮಂತರ ಮಾತ್ರ ಯೂಸ್ ಮಾಡೋಕ್ಕಾಗುತ್ತೆ ಈ ಪ್ರಾಡಕ್ಟ್ನ ಅಂತ. ಅದು ತಪ್ಪು. ಹರ್ಬಲ್ ಲೈಫ್ ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು, ಅಂಥ ಕಾಸ್ಟ್ ಏನು ಜಾಸ್ತಿ ಏನಲ್ಲ. ಆ್ಯಂಡ್ ಇನ್ನೊಂದು ಯಾಕೆ ಹರ್ಬಲ್ ಲೈಫ್ ವೆಯ್ಟ್ ಲಾಸ್ಗೆ ಬೆಸ್ಟ್ ಅಂದರೆ, ಹರ್ಬಲ್ ಲೈಫ್ ಬಂದ್ಬಿಟ್ಟು ಊಟ. ನಾವೇನೇ ಒಂದು ದಪ್ಪ ಆಗಿರೋದು, ಊಟ ತಿನ್ಕೊಂಡೆ ದಪ್ಪ ಆಗಿರೋದು. ಸೊ ಹರ್ಬಲ್ ಲೈಫ್ ನಾನು ಯೂಸ್ ಮಾಡೋದ್ರಿಂದ ನಿಮ್ಮ ಬಾಡಿಗೆ ಕ್ಯಾಲೋರೀಸ್ ಕಡಿಮೆ ಆಗುತ್ತೆ, ಆ್ಯಂಡ್ ಬೇಕಾಗಿರೋಂಥ ನ್ಯೂಟ್ರಿಯನ್ಸ್ ಚೆನ್ನಾಗಿ ಹೋಗುತ್ತೆ, ಆ್ಯಂಡ್ ಬಾಡಿಗೆ ಬೇಕಾಗಿರೋಂಥ ಫೈಬರ್ ಹೋಗುತ್ತೆ, ಪ್ರೋಟೀನ್ ಹೋಗುತ್ತೆ, ಎಲ್ಲನೂ ಹೋಗುತ್ತೆ. ಅವಾಗ ಏನಾಗುತ್ತೆ ಅಂದರೆ ವೆಯ್ಟ್ ಲಾಸ್ ಮಾಡ್ಕೊಳಕ್ಕೆ ಈಸಿ ಆಗುತ್ತೆ. ಆ್ಯಂಡ್ ಈ ಟೈಮಲ್ಲಿ ಈ ಬಿಸಿ ಶೆಡ್ಯೂಲ್ಸ್, ಎಲ್ಲರೂ ಬಿಸಿ ಇರ್ತಾರೆ, ನೀವು ಬಿಸಿ ಇರ್ತೀರ, ನಾನು ಬಿಸಿ ಇರ್ತೀನಿ, ಪ್ರತಿಯೊಬ್ಬೊಬ್ಬರು ಬಿಸಿ ಇರ್ತಾರೆ, ಈ ಬಿಸಿ ಟೈಮಲ್ಲಿ ನೀವು ಯಾವುದು ಬೇರೆ ಏನು ಮಾಡೋಕ್ಕಾಗಲ್ಲ. ಆ್ಯಂಡ್ ಏನೇನು ಹೊಸ ಹೊಸ ಡಯಟ್ ಎಲ್ಲ ಉಟ್ಕೊಂಡು ಹೋಗ್ತೀವಿ ಅಂದರೆ ಒಬ್ಬೊಬ್ಬರು ವೆಯ್ಟ್ ಲಾಸ್ ಮಾಡ್ಕೊಂಡವ್ರು ಇರ್ತೀರ. ಆ್ಯಂಡ್ ಇನ್ನೊಂದು ಏನೇನಾಗುತ್ತೆ ಅಂದರೆ, ನೀವು ಯಾವುದಾದ್ರು ಹೊಸ ಡಯಟ್ ಮಾಡ್ಕೊಂಡ್ರೆ ಅದರಲ್ಲಿ ನಿಮಗೆ ಗೊತ್ತಿಲ್ದಿರಂಗೆ ನಿಮ್ಮ ಬಾಡಿ ರಿಯಾಕ್ಷನ್ ಆಗುತ್ತೆ. ಗೊತ್ತಿಲ್ದಿರಂಗೆ ನಿಮ್ಮ ಬಾಡಿ ಯಾವ ಥರ ರಿಯಾಕ್ಷನ್ ಆಗುತ್ತಪ್ಪ ಅಂತಂದರೆ, ಒಬ್ಬೊಬ್ಬರಿಗೆ ಸ್ಟ್ರೆಚ್ ಮಾರ್ಕ್ಸ್ ಅಂತೂ ತುಂಬ ಜನ ನೋಡ್ತಾ ಇರ್ತೀನಿ. ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ಕೊಂಡು ಇರ್ತೀರ, ನಿಮಗೆಲ್ಲ ತುಂಬ ಸ್ಟ್ರೆಚ್ ಮಾರ್ಕ್ಸ್ ಬರುತ್ತೆ, ಆ್ಯಂಡ್ ನಿಮ್ಮ ಇಮ್ಯುನಿಟಿ ಫುಲ್ ಲೋ ಆಗುತ್ತೆ, ಆಮೇಲೆ ಬಾಡಿಲಿ ಸ್ಟ್ರೆಂತ್ ಇರಲ್ಲ, ಆ್ಯಂಡ್ ನೀವು ನೋಡೋಕೆ ಚೆನ್ನಾಗಿ ಕಾಣಲ್ಲ. ವೆಯ್ಟ್ ಲಾಸ್ ಮಾಡ್ಕೊಳ್ತಾ ಮಾಡ್ಕೊಳ್ತಾ ತುಂಬ ವೀಕಾಗಿ ಕಾಣಕ್ಕೆ ಸ್ಟಾರ್ಟ್ ಆಗೋಗ್ತೀರ. ಬಟ್ ಅದೇ ನಮ್ಮ ಕೇಸಲ್ಲಿ ಯಾವ ಥರ ಆಗುತ್ತೆ ಅಂದರೆ, ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ಕೊಳ್ತಾರೋ ಅವರೆಲ್ಲ ಸಖತ್ತಾಗಿ ಕಾಣಕ್ಕೆ ಸ್ಟಾರ್ಟ್ ಆಗೋಗ್ತಾರೆ, ಬಾಡಿ ಸಖತ್ತಾಗಿ ಶೇಪಪ್ ಆಗುತ್ತೆ, ಬಾಡಿ ಚೆನ್ನಾಗಿ ಕಾಣುತ್ತೆ, ಆ್ಯಂಡ್ ಬಾಡಿನ ನೋಡ್ತಾರೆ ಸಖತ್ತಾಗಿ ಇದೆ ಅನಿಸುತ್ತೆ. ಈ ಥರ ಎಲ್ಲ ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ಆ್ಯಂಡ್ ಇನ್ನೊಂದು ಏನಪ್ಪ ಮೇಜರ್ ಥಿಂಗ್ ಅಂದರೆ, ಆ್ಯಂಡ್ ಇದಕ್ಕೆ ಯಾವುದೇ ರೀತಿ ಮೆಡಿಸನ್ ಅಲ್ಲ ಇದು, ಇದು ಫುಡ್ ಪ್ರಾಡಕ್ಟ್ಸ್. ಸೊ ಯಾವ್ದಾದ್ರು ಊಟ ಇದೆಯಾ, ಊಟ ತಿನ್ಕೊಂಡು ವೆಯ್ಟ್ ಲಾಸ್ ಮಾಡ್ಕೊಳ್ಳೋವಂಥದ್ದು ನನಗೆ ಗೊತ್ತಿಲ್ಲ. ಸೊ ನಿಮ್ಗೆ ಗೊತ್ತಿರೋ ಪ್ಲೀಸ್ ಡಿ ಎಂ, ಇಲ್ಲಾದರೆ ಕಮೆಂಟ್ ಮಾಡ್ಬಿಡಿ. ಓಕೆ, ಇದೊಂದು ಊಟ. ಆ್ಯಂಡ್ ಇನ್ನೊಂದು ಏನಪ್ಪ ಅಂದರೆ, ಈ ಊಟದಲ್ಲಿ ನಮ್ಗೆ ಬೇಕಾಗಿರುವಂಥ ಎಲ್ಲಾನು ಸಿಗುತ್ತೆ. ಆ್ಯಂಡ್ ಇನ್ನೊಂದು ಏನಂದರೆ, ಕ್ಯಾಲೋರೀಸ್ ಬರೀ ತುಂಬ ಕಡಿಮೆ, 250 ಕ್ಯಾಲೋರೀಸ್ ಇರುತ್ತೆ ಅಷ್ಟೇ. ಈ ಕ್ಯಾಲೋರೀಸ್ನ ತಿನ್ಕೊಂಡು ಯಾರು ಯಾರಿಗುಂಟು ಯಾರಿಗಿಲ್ಲ. ಸೊ ಅದಕ್ಕೆ ನನಗೆ ಗೊತ್ತಿರೋಂಗೆ ಇದು ಪರ್ಫೆಕ್ಟ್ ಅನಿಸುತ್ತೆ. ತುಂಬ ಬೇರೆ ಬೇರೆ ಕಂಪ್ನಿಗಳಿದೆ, ತುಂಬ ಕಾಸ್ಟ್ ಜಾಸ್ತಿ. 5 kg ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕಾದ್ರೆ 50,000-60,000 ಆಗುತ್ತೆ. ಇಲ್ಲಿ ಜಸ್ಟ್ ಒಂದು ಸೆಟ್ ತೊಗೊಳ್ಳಿ, ಈಸಿಯಾಗಿ ನಂಗೆ ಗೊತ್ತಿರೋ 1 month ಅಲ್ಲಿ 5 kg ವೆಯ್ಟ್ ಲಾಸ್ ಆಗೋಗುತ್ತೆ ವಿತ್ ಸ್ವಲ್ಪ ದುಡ್ಡಲ್ಲೇ. ದಿನಕ್ಕೆ ಒಂದು 250-200 rupees ಅಷ್ಟೇ, ಅದರಲ್ಲೇ ನಿಮಗೆ ವೆಯ್ಟ್ ಲಾಸ್ ಮಾಡ್ಕೋಬೋದು. ಅರೌಂಡ್ 50,000 ಅಲ್ಲಿ ದಿನಕ್ಕಿಟ್ಟು 50,000 ಒಂದು ದಿನಕ್ಕೆ 1,500 ಅಷ್ಟೇ ಹತ್ರ ಆಗುತ್ತೆ ಅನ್ಸುತ್ತೆ. ಬಟ್ 250 rupees 1,500 ಇಲ್ಲಿ. ಸೊ ಥಿಂಕ್ ವೈಸ್ಲಿ ಯಾವ್ದು ಕಡಿಮೆ ಅಂತ. ಆ್ಯಂಡ್ ಇನ್ನೊಂದು ಏನಂದರೆ, ತುಂಬ ಜನ ಸೈಡ್ ಎಫೆಕ್ಟ್ಸ್ ಅಂತ ಅಂದ್ಕೊಡ್ತಾ ಇರ್ತಾರೆ, ಅದೆಲ್ಲ ಅವ್ರವ್ರ ಭ್ರಮೆಗೆ ಬಿಟ್ಟಂಥದ್ದು. ಸೈಡ್ ಎಫೆಕ್ಟ್ ಆಗಂಗಿದ್ರೆ ಯಾವ ಪ್ರಾಡಕ್ಟು ಇಷ್ಟೊಂದು ಸೌಂಡ್ ಮಾಡೋಕೆ ಆಗ್ತಾ ಇಲ್ಲ. ಆ್ಯಂಡ್ ನಾನು ಇಷ್ಟೊಂದೆಲ್ಲ ವೀಡಿಯೋಸ್ ಎಲ್ಲ ಮಾಡೋಕ್ಕಾಗ್ತಾ ಇಲ್ಲ. ನನಗೆ ಇಷ್ಟೊಂದು ಆಲ್ರೆಡಿ ಕಮೆಂಟ್ಸ್ ಎಲ್ಲ ಮಾಡಿ ಚಾನಲ್ಗೆ ರಿಪೋರ್ಟ್ ಮಾಡಿ ಚಾನಲ್ ಮುಚ್ಚೋಗ್ಬೇಕಾಗಿತ್ತು, ಬಟ್ ಆ ಥರ ಆಗಿಲ್ಲ. ಚಾನಲ್ ಇಸ್ ಗ್ರೋಯಿಂಗ್ ಡೇ ಬೈ ಡೇ ಬಿಕಾಸ್ ಯಾವುದೋ ಒಂದು ಒಳ್ಳೆ ವೀಡಿಯೋ ಕೊಟ್ಟರೆ ಮಾತ್ರ ಜನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು. ನಾನು ಹೇಳ್ಬೋದು ಅಷ್ಟೇ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತಂದರೆ ಅವರೆಲ್ಲ ಯಾರೂ ಮಾಡ್ಕೊಳ್ಳಲ್ಲ. ಒಳ್ಳೇದು ಅನಿಸಿದ್ರೆ ಮಾತ್ರ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ, ಒಳ್ಳೇದು ಅನಿಸಿಲ್ಲ ಅಂದರೆ ಸಬ್ಸ್ಕ್ರೈಬ್ ಯಾರೂ ಮಾಡ್ಕೊಳ್ಳಲ್ಲ. ಓಕೆ, ಸೊ ಇಷ್ಟು ಹೇಳ್ತಾ ನಿಮ್ಗೆ ಅರ್ಥ ಮಾಡಿಸಿದ್ದೀನಿ ನಾನು. ಎಷ್ಟೊಂದು ಮಾಡ್ಕೊಳ್ತಾರೆ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರು, ಇಮ್ಯುನಿಟಿನ ಲೋ ಮಾಡ್ಕೊಬಿಡ್ತಾರೆ, ಬಾಡಿ ಫ್ಯಾಟ್ ಕಡಿಮೆ ಆಗ್ತಾ ನೋಡಕ್ಕೆ ಚೆನ್ನಾಗಿ ಕಾಣಲ್ಲ, ಸ್ಟಿಚ್ ಮಾರ್ಕ್ಸ್ ಆಗೋಗುತ್ತೆ, ಬಾಡಿ ಎಲ್ಲ ಫೇಸ್ ಎಲ್ಲ ಇಳ್ದಂಗೆ ಆಗೋಗುತ್ತೆ, ಸ್ಟ್ರಿಂಕ್ ಆಗುತ್ತೆ ಫೇಸ್ ಎಲ್ಲ. ನಾನು ವೆಯ್ಟ್ ಲಾಸ್ ಮಾಡಿದ್ದೀನಿ ನೋಡಿ, 27 kg, ನನಗೆ ಎಲ್ಲೂ ಸ್ಟ್ರಿಂಕ್ ಆಗಿದೆ ಅನಿಸ್ತಾ ಇದೆಯಾ? ಬಾಡಿ ಫೇಸ್ ಆ್ಯಂಡ್ಸ್ ಏನು ಸ್ಟ್ರಿಂಕ್ ಆಗಿದೆಯಾ? ಎಲ್ಲ ಚೆನ್ನಾಗೇ ಇದೆಯಲ್ಲ ನೋಡಿ, ಕೈ ಎಲ್ಲ ಚೆನ್ನಾಗಿದೆ, ಫೇಸ್ ಚೆನ್ನಾಗಿದೆ, ಏನು ಸ್ಟ್ರಿಂಕ್ ಆಗಲ್ಲ ವೆಯ್ಟ್ ಲಾಸ್ ಮಾಡೋದ್ರಿಂದ ಇದರಲ್ಲಿ. ಬಟ್ ಬೇರೆ ವೆಯ್ಟ್ ಲಾಸ್ ಮಾಡಿದ್ರೆ ಬಾಡಿ ಸ್ಟ್ರಿಂಕ್ ಆಗುತ್ತೆ, ಫೇಸ್ ಅಲ್ಲಿ ಕಳೆ ಹೊಟ್ಟೋಗುತ್ತೆ. ಬಟ್ ಹರ್ಬಲ್ ಲೈಫ್ ಇಸ್ ನಾಟ್ ಲೈಕ್ ದಟ್. ಸೊ ನಂಗೆ ಗೊತ್ತಿರೋ ಹರ್ಬಲ್ ಲೈಫ್ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ಯುವರ್ ವೆಯ್ಟ್ ಲಾಸ್. ನೀವೇನೋ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು, ಆ್ಯಂಡ್ ನಂಗೆ ಗೊತ್ತಿರೋಂಗೆ ನ್ಯೂ ಇಯರ್ ಒಳಗಡೆ ವೀಡಿಯೋ ಬರ್ಬೋದು, ಇಲ್ಲ ನ್ಯೂ ಇಯರ್ ದಿನ ಏನಾದ್ರು ವೀಡಿಯೋ ಬಂದರೆ. ಸೊ ತುಂಬ ಜನ ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕ್ಕೆ ಅಂತ ಸರ್ಚ್ ಮಾಡ್ತಾ ಇರ್ತಾರೆ, ಆ್ಯಂಡ್ ತುಂಬ ಜನ
ನೀವು ಅವರಿಗೆ ಹೊಸ ಹೊಸ ರೆಸೊಲ್ಯೂಷನ್ ತಗೊಳ್ತಾ ಇರ್ತೀರಾ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ. ತುಂಬಾ ಜನ ನನ್ನ ವಿಡಿಯೋನ ತುಂಬಾ ವರ್ಷಗಳಿಂದ ನೋಡ್ತಾ ಇರ್ತೀರಾ, ಬಟ್ ಯಾವಾಗ ನೀವು ನನ್ನ ಕಾಲ್ ಮಾಡಿರಲ್ಲ ಅಂಡ್ ವೆಯ್ಟ್ ಲಾಸ್ಗೋಸ್ಕರ ಯಾವತ್ತು ಯೋಚನೆ ಮಾಡಿಲ್ಲ. ಅಂಡ್ ತುಂಬಾ ಜನ ನಾಳೆ 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 ಅಂತ ಟಾಸ್ಕ್ನ ಮುಂದಾಗ್ತಾ ಇರ್ತೀರಾ. ಬಟ್ ನನ್ಗೆ ಯಾವಾಗಲೂ ಒಂದು ಕ್ವಶನ್ ಓಡಿಸ್ತಾ ಇರ್ತೀನಿ ನನ್ನ ಮೈಂಡಲ್ಲಿ, ಇಫ್ ನಾಟ್ ನೌ ದೆನ್ ವೆನ್. ಇವಾಗ ಅಲ್ಲ ಅಂದ್ರೆ ಇನ್ ಯಾವಾಗ? ಸೊ ನಂಗೆ ಗೊತ್ತಿರ, ಇದು ಒಂದು ಪರ್ಫೆಕ್ಟ್ ಟೈಮ್ ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಅಂದ್ರೆ. ಸೊ ಪ್ಲೀಸ್ ಈ ಯಾರ್ಯಾರು ಈ ವಿಡಿಯೋ ನೋಡಿದ್ರೆ ಅಂಡ್ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಅನ್ಕೊಂಡಿದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾರೋ ಅಂತ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ, ಇಲ್ಲಾಂದ್ರೆ ವಾಟ್ಸ್ಆ್ಯಪ್ ಮಾಡಿ ಫಸ್ಟು. ಐ ವಾಂಟ್ ಟು ಲೂಸ್ ಮೈ ವೆಯ್ಟ್ ಅಂತ ಹೇಳಿ, ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋದು ಹೆಂಗೆ ಅಂತ. ಇನ್ನೊಂದು ನ್ಯಾಚುರಲ್ ವೇ ಬೈ ಈಟಿಂಗ್ ಆಲ್ ದ ಫುಡ್ ಅಂಡ್ ಎಂಜಾಯ್, ಎಲ್ಲಾನು ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಬೋದು. ನಾನು ಅದಕ್ಕೆ ಗ್ಯಾರಂಟಿ, ನೀವು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಕೆ ನಾನು ನಿಮ್ಗೆ ಹೆಲ್ಪ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರೆಂಡ್ಸ್, ಯಾರ್ಯಾರು ನನ್ನ ವಿಡಿಯೋನ ಲೈಕ್ ಮಾಡಿದ್ರೆ, ಸಾರಿ ಯಾರ್ಯಾರು ನನ್ನ ವಿಡಿಯೋನ ನೋಡಿದ್ದೀರಾ, ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಈ ವಿಡಿಯೋನ ತುಂಬ ಜನಕ್ಕೆ ಲೈಕ್, ತುಂಬ ಜನಕ್ಕೆ ಶೇರ್ ಮಾಡಿ, ಆ್ಯಂಡ್ ಈ ವಿಡಿಯೋನ ಲೈಕ್ ಮಾಡಿ, ಆ್ಯಂಡ್ ಚಾನಲ್ ಹೊಸಬರಾಗಿದ್ರೆ ಪ್ಲೀಸ್ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್. ಇನ್ನೊಂದು ಅಮೇಝಿಂಗ್ ಟಾಪಿಕ್ ತರ್ತೀನಿ ನೆಕ್ಸ್ಟ್ ಇಯರ್. ಸೊ ನೆಕ್ಸ್ಟ್ ಇಯರ್ ಅಂದರೆ ಜನವರಿ 2022 ಅಲ್ಲಿ ಇನ್ನೊಂದು ಅಮೇಝಿಂಗ್ ಟಾಪಿಕ್ನ ತರ್ತೀನಿ. ಸೊ ಪ್ಲೀಸ್ ಸ್ಟೇ ಟ್ಯೂನ್ ಫಾರ್ ಪವನ್ ಅಂಡ್ ಎಲ್ದ್ರೆ ಅಪೆಟ್ ಚಾನಲ್. ಲವ್ ಯು ಆರ್, ಟೇಕ್ ಕೇರ್, ಬಬಾಯ್.